ಆತ್ಮೀಯರೀಗ ಮುಖಕ್ಕೆ ಬಣ್ಣ ಹಚ್ಚಬೇಕು ಅಂತ ಆದರೆ ಮೊದಲಾಗಿ ನಾವು ಕೂತ್ಕೊಳ್ಳುವ ರೀತಿಯಾಗಲಿ, ನಾವು ಹೇಗೆ ಕೂತಿದ್ದೇವೆ ಎನ್ನುವುದು ಮುಖ್ಯವಾಗ್ತದೆ. ಯಾಕಂದರೆ ನಾವು ಕೂತ ಅನುಕೂಲಕ್ಕೆ ತಕ್ಕಂತೆ ನಮಗೆ ಬಣ್ಣ ಕೈಗೆ ಸಿಗಬೇಕು. ಹಾಗಾಗಿ ನಾವು ಈ ರೀತಿಯಲ್ಲಿ ಕೂತರೆ ತುಂಬ ಅನುಕೂಲವಾಗಿ ಇರ್ತದೆ. ಎರಡನೆಯದು ಮುಖ್ಯವಾದ ವಿಷಯ ಏನಂದರೆ ಕನ್ನಡಿ. ನಮ್ಮ ಮುಖವಾದ ಪ್ರತಿ ಒಂದು ರೇಖೆಗಳಾಗಲಿ, ನಾವು ಹಚ್ಚಿದ ಬಣ್ಣ ಆಗಲಿ, ಅದು ಕನ್ನಡಿ ಮುಖ್ಯವಾಗಿ ನಮಗೆ ಕಾಣ್ತದೆ. ಹಾಗಾಗಿ ಕನ್ನಡಿಯನ್ನು ನಮ್ಮ ಮುಖಕ್ಕೆ ಕರೆಕ್ಟ್ ಕಾಣುವ ಹಾಗೆ ಸೆಟ್ ಮಾಡಿ ಇಟ್ಕೊಳ್ಬೇಕು. ಆನಂತರ ಮುಖಕ್ಕೆ ಹಚ್ಚುವಂತಹ ಬಣ್ಣಗಳು ಸಫೇದು, ಅರದಲ, ಕೆಂಪು, ಈ ಮೂರು ಬಣ್ಣವನ್ನು ಹಚ್ಚಬೇಕಾಗ್ತದೆ. ಈ ಮೂರು ಬಣ್ಣ ಹಚ್ಚಬೇಕು ಅಂತ ಆದರೆ ಡೈರೆಕ್ಟಾಗಿ ಮುಖಕ್ಕೆ ಅಪ್ಲೈ ಮಾಡಲಿಕ್ಕೆ ಆಗುವುದಿಲ್ಲ, ಅದಕ್ಕೆ ಎಣ್ಣೆಯ ಅವಶ್ಯಕತೆ ಉಂಟು. ಎಣ್ಣೆಯಲ್ಲಿ ಮೂರು ಬಣ್ಣವನ್ನು ಕಲಸಿ ಬೇಸ್ ಮಾಡಿ ಬೇಸನ್ನು ಇಡೀ ಮುಖಕ್ಕೆ ಹಚ್ಚಿ ಆನಂತರ ಪುನಃ ಕೆಂಪು ಬಣ್ಣವನ್ನು ಕೈಗೆ ಹಚ್ಚಿಕೊಂಡು ಶೇಡ್ ಮಾಡಬೇಕು. ಕರೆಕ್ಟ್ ಶೇಡ್ ಆದ ನಂತರ ಪೌಡರ್ ಮುಖೇನವಾಗಿ ಮುಖವನ್ನು ತಟ್ಟಿಕೊಳ್ಬೇಕು. ಹಾಗೆ ಮಾಡಿದಾಗ ಎಣ್ಣೆಯ ಪಸೆಯನ್ನು ಆ ಪೌಡರ್ ನಿಲ್ಲಿಸ್ತದೆ. ಆನಂತರ ಸ್ವಲ್ಪ ಸ್ಪಂಜಿನ ಮುಖೇನ ಮುಖದಲ್ಲಿರುವಂತಹ ಪೌಡರನ್ನು ಆರಿಸಬೇಕು. ಸ್ವಲ್ಪ ಅನುಕೂಲಕ್ಕೆ ಬೇಕಾದರೆ ಸ್ವಲ್ಪ ಕೈಗೆ ನೀರನ್ನು ಹಚ್ಚಿ ಮುಖಕ್ಕೆ ತಟ್ಟಿಕೊಳ್ಬೋದು, ಇನ್ನೂ ಸ್ವಲ್ಪ ಬ್ರೈಟ್ ಆಗ್ತದೆ. ಇದು ಮುಖ್ಯವಾಗಿ ಬೇಕಾದಂತಹ ಬೇಸ್. ಆನಂತರ ಕಾಡಿಗೆಯನ್ನು ತೆಗೆದುಕೊಂಡು ಯಾವ ವೇಷ, ಪುಂಡು ವೇಷವ, ಕಿರೀಟ ವೇಷವ, ಆ ರೀತಿ ಸ್ತ್ರೀ ವೇಷವ, ಅದಕ್ಕೆ ಬೇಕಾದ ಹಾಗೆ ಕಣ್ಣು, ಹುಬ್ಬು, ನಾಮ, ಮುದ್ರೆ, ತುಟಿ ಇವೆಲ್ಲವನ್ನು ಬರೀಬೇಕು. ಇಷ್ಟೆಲ್ಲ ಆಗಬೇಕು ಅಂತಾದರೆ ಮುಖ್ಯವಾಗಿ ಬೇಕಾಗಿ ಬರುವುದು ಚಿಟ್ಟ ಬಟ್ಟೆ. ಈ ರೀತಿಯ ಬಟ್ಟೆ, ಈ ಬಟ್ಟೆಯನ್ನು ಕಪ್ಪಿನಾದಂತಹ ಕಾಟನ್ ಬಟ್ಟೆಯನ್ನು ಕಟ್ ಮಾಡಿಕೊಂಡು ನಮ್ಮ ಹಣೆಯಲ್ಲಿರುವಂತಹ ಕುದರು ನಮ್ಮ ಮುಖಕ್ಕೆ ಬೀಳದ ಹಾಗೆ ಕಟ್ಟಿಕೊಳ್ಳಲಿಕ್ಕೆ ಚಿಟ್ಟ ಬಟ್ಟೆಯ ಅವಶ್ಯಕತೆ. ಆನಂತರ ಮುಖಕ್ಕೆ ಬರವಣಿಗೆಗೆ ಬೇಕಾಗಿ ಇಡಿಸುಡಿ ಕಡ್ಡಿ. ಈ ಕಡ್ಡಿಯನ್ನು ಚೆನ್ನಾಗಿ ನಾವು ಅದರಲ್ಲಿ ಸೋಗೆಯ ಕಡ್ಡಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಈ ರೀತಿಯಾಗಿ ರೆಡಿ ಮಾಡಿಕೊಳ್ಬೇಕು. ಇದು ಕಡ್ಡಿ ತುಂಬ ಇಂಪಾರ್ಟೆಂಟ್, ನಮಗೆ ಮೇಕಪ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಆದರೆ ಬ್ರಷಲ್ಲಿ ಸಹ ಮಾಡ್ತಾರೆ, ಆದರೆ ಕಡ್ಡಿಯಲ್ಲಿ ಮೇಕಪ್ ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ. ಆನಂತರ ಮತ್ತೊಂದು ಉಪಯೋಗ ಮಾಡಲಿಕ್ಕೆ ಆಗ್ತದೆ, ಕೆಲವರಿಗೆ ಮೇಕಪ್ ಮಾಡುವಾಗ ಕಷ್ಟ ಆಗ್ತದಂತಾದರೆ ಸ್ವಲ್ಪ ಕಡ್ಡಿಯಲ್ಲಿ ಮೇಕಪ್ ಮಾಡುವಾಗ ಗಾಯ ಆಗ್ತದೆ, ಸ್ವಲ್ಪ ಗೊತ್ತಾಗೋದಿಲ್ಲ ಅಂತಾದರೆ ಸ್ವಲ್ಪ ಕಡ್ಡಿಗೆ ಗಮ್ ಹಚ್ಚಿ ಕಾಟನನ್ನು ಸುತ್ತಿಕೊಳ್ಬೇಕು, ಸ್ವಲ್ಪ ದೊಂದಿಯ ಟೈಪ್ ಈ ರೀತಿ ರೆಡಿ ಮಾಡಿಕೊಳ್ಬೇಕು. ಆನಂತರ ಇದರಲ್ಲಿಯೂ ಹುಬ್ಬನ್ನು ಕಣ್ಣನ್ನು ಮಾಡಲಿಕ್ಕೆ ಆಗ್ತದೆ, ಸ್ವಲ್ಪ ಪ್ರಾಕ್ಟೀಸ್ ಬೇಕು. ನೆಕ್ಸ್ಟ್ ಚಿಟ್ಟ ಬಟ್ಟೆ ಕಟ್ಟಲು ಸ್ಟಾರ್ಟ್ ಮಾಡಿ ಮೂರು ನೀರು ಬರ ಸ್ಟಾರ್ಟ್ ಮಾಡಿ ಮೇಕಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಒಂದು ಬಟ್ಟೆಯನ್ನು ನಾವು ಇಟ್ಕೊಳ್ಬೇಕು. ಯಾಕಂದರೆ ನಾವು ಮಾಡುವಂತಹ ಮೇಕಪ್ನಲ್ಲಿ ಏನಾದರೂ ತಪ್ಪಾಯಿತಾ, ಅದನ್ನು ನಾವು ಕಲಸುವ ಬಣ್ಣ ಹೆಚ್ಚಾಯಿತಾ, ಅದನ್ನು ಒರೆಸುವುದಕ್ಕೆ ಒಂದು ಬಟ್ಟೆ ಅವಶ್ಯಕತೆ ಇರ್ತದೆ. ಹಾಗಾಗಿ ಒಂದು ಬಟ್ಟೆಯನ್ನು ಯಾವತ್ತೂ ನಿಮ್ಮ ಹತ್ರ ರೆಡಿ ಇಟ್ಕೊಳ್ಬೇಕು. ಈ ಹಿಂದೆ ಹೇಳಿದ ಹಾಗೆ ಚಿಟ್ಟ ಬಟ್ಟಿ ತುಂಬ ಇಂಪಾರ್ಟೆಂಟ್. ಚಿಟ್ಟ ಬಟ್ಟಿಯನ್ನು ಈ ರೀತಿಯಾಗಿ ಬಿಡಿಸಿಕೊಂಡಿರಬೇಕು. ಆನಂತರ ಫಸ್ಟ್ ಮುಖವನ್ನು ಕ್ಲೀನ್ ಮಾಡ್ಕೊಳ್ಬೇಕು, ಸ್ವಲ್ಪ ಕೈಗೆ ನೀರು ಹಾಕಿ ಇಡೀ ಮುಖವನ್ನು ಚೆನ್ನಾಗಿ ಒರೆಸ್ಕೊಳ್ಬೇಕು. ಯಾಕಂದರೆ ಮುಖದಲ್ಲಿರುವಂತಹ ಪಸೆಗಳು ಎಲ್ಲ ಕ್ಲೀನ್ ಆಗ್ತದೆ. ಆನಂತರ ನೀವು ತೆಗೆದುಕೊಂಡ ಬಟ್ಟೆಯಿಂದ ಮುಖವನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಒಂದು ಕನ್ನಡಿಯಲ್ಲಿ ಸರಿಯಾಗಿ ನಿಮ್ಮ ವೇಷದ ಬಗ್ಗೆ ಯೋಚನೆ ಮಾಡಿ. ಈಗ ನೀವು ಯಾವ ವೇಷ ಮಾಡ್ತಿದ್ದೀರಿ, ಆ ವೇಷದ ಬಗ್ಗೆ ಕಲ್ಪನೆ ಬರಬೇಕು ನಮ್ಮ ಮನಸ್ಸಲ್ಲಿ. ನಾನು ಈ ರೀತಿ ಮೇಕಪ್ ಮಾಡಿದರೆ ನನ್ನ ವೇಷ ಯಾವ ಕನ್ನಡಿ ಹೇಗೆ ತೋರ್ಬೋದು, ಈ ರೀತಿ ನಾನೀಗ ಕಣ್ಣಿನಡಿಯಲ್ಲಿ ಮುದ್ರೆ ಬರೆದ್ರೆ ಯಾವ ರೀತಿ ಕಾಣಬಹುದು ಎನ್ನುವ ಫಸ್ಟ್ ಯೋಚನೆ ನಮ್ಮ ಮನಸ್ಸಲ್ಲಿ ಇರಬೇಕು. ಡೈರೆಕ್ಟ್ ಬಂದು ನಾನು ಮೇಕಪ್ ಮಾಡ್ತೇನೆ ಅದಾಗುವುದಿಲ್ಲ, ಪ್ರಾಕ್ಟೀಸ್ ಬೇಕು. ಪ್ರಾಕ್ಟೀಸ್ ಇದ್ದರೆ ಯಾವ ರೀತಿ ಮಾಡಲಿಕ್ಕಾಗ್ತದೆ. ಆದರೆ ನಾವು ಸ್ಟಾರ್ಟಿಂಗ್ ಕಲಿಯುವ ಕಾರಣದಿಂದಾಗಿ ಈಗ ಯಾರಾದರೂ ಒಂದು ವೇಷವನ್ನು ನಾವು ನೋಡಿ ಬಂದಿರ್ತೇವೆ, ಆದರೆ ಆ ವೇಷದ ಮೇಕಪ್ ಮಾಡಲಿಕ್ಕೆ ನಮಗೂ ಆಸೆ ಇರ್ತದೆ. ಆದರೆ ಫಸ್ಟ್ ನಾವು ಆ ವೇಷದ
ಸರಿಯಾಗಿ ಯೋಚನೆ ಮಾಡು, ಕಣ್ಣುಗಳಿಗೆ ಯಾವ ರೀತಿ ಬರೆದಿದ್ದಾರೆ, ಹುಬ್ಬಿನ ಮೇಲೆ ಯಾವ ರೀತಿ ಬರೆದಿದ್ದಾರೆ, ತುಟಿಗಳ ಕಡೆಗೆ ಯಾವ ಮುದ್ರೆ ಬರೆದಿದ್ದಾರೆ, ಹಣೆಯ ಮೇಲೆ ಯಾವ ರೀತಿಯ ಮುದ್ರೆ ಬರೆದಿದೆ, ಯಾಕೆ ಬರೆದಿದ್ದಾರೆ, ಅದಕ್ಕೆ ಏನಾದರೂ ಒಂದು ವಿಶೇಷ ಉಂಟಾ ಎನ್ನುವ ಬಗ್ಗೆ ಯೋಚನೆ ಮಾಡಬೇಕು. ಆ ನಂತರ ಅದನ್ನು ಬಳಸಬೇಕು. ಈಗ ನಾನು ಚಿಟ್ಟಾಪಟ್ಟಿ ಕಟ್ಟುವುದು ಹೇಗೆ ಎನ್ನುವ ಹಾಗೆ ತೋರಿಸುತ್ತೇನೆ. ಸರಿಯಾಗಿ ನಮ್ಮ ಹಣೆಗೆ ಅನುಕೂಲ ಆಗುವ ಹಾಗೆ ಈ ರೀತಿಯಾಗಿ ಚಿಟ್ಟಾಪಟ್ಟಿಯನ್ನು ಕಟ್ಟಬೇಕು. ಚಿಟ್ಟಾಪಟ್ಟಿಯನ್ನು ಕಟ್ಟುವಾಗಲೂ ಅಷ್ಟೇ, ಸಾಧಾರಣ ನಮ್ಮ ಹಣೆಗೆ ಎಷ್ಟು ನಮಗೆ ಟೈಟ್ ಬೇಕು ಎನ್ನುವ ಹಾಗೆ ಯೋಚನೆ ಮಾಡಿ ತುಂಬ ಬಿಗುವಾಗಿ ಕಟ್ಟಬಾರ್ದು, ತುಂಬ ಲೂಸಾಗಿ ಕಟ್ಟಬಾರ್ದು. ನಮಗೆ ಯಾವ ರೀತಿ ಅನುಕೂಲ ಆ ರೀತಿಯಲ್ಲಿ ಚಿಟ್ಟಾಪಟ್ಟಿಯನ್ನು ಕಟ್ಟಬೇಕು. ಚಿಟ್ಟಾಪಟ್ಟಿಯನ್ನು ಕಟ್ಟಿಯಾದ ನಂತರ ನಮ್ಮ ಅನುಕೂಲಕ್ಕೆ ಬೇಕಾದ ಹಾಗೆ ನಮ್ಮ ಹಣೆಯ ನಾಮ ಎಷ್ಟು ಉದ್ದ ಬೇಕು ಎನ್ನುವ ಬಗ್ಗೆ ಯೋಚನೆ ಮಾಡಿ ಕಟ್ಟಿಕೊಳ್ಬೇಕು.